ಯಾವ ಪಕ್ಷ ಕೋಟ್ ಹಾಕ್ತೀರಾ? ನಾವು KRS ಇಲ್ಲ ಪ್ರಜಾಕೀಯ ಕಾಂಗ್ರೆಸ್ ಕೋಟ್ ಮಾಡ್ತಿದ್ರಿ. ಎಲ್ಲಾ ಪಕ್ಷನೂ ವರ್ಸ್ಟೆಪ್ಪ, ದೇಶಕ್ಕೆ ಧರ್ಮಕ್ಕೆ ಅಂತ ಸಭೆ ಮಾಡ್ತಿದೆ. ಪಕ್ಷ ಇಲ್ಲ ಸರ್, ವ್ಯಕ್ತಿಗಳು ನೋಡ್ಬಿಟ್ಟು ಹಾಕ್ತೀವಿ ನಾವು. ಯಾಕೆ ಸರ್ ಎರಡು ಪಕ್ಷನೇ ಮಂಡಲಿ? ಈ ಕೊಳತು ನಾರೋಗಿರೋ ಪಕ್ಷಗಳ ಬೇಡ ಅಂದ್ಬಿಟ್ಟು ಹೊಸ ಪಕ್ಷಕ್ಕೆ ಹಾಕ್ತೀವಿ. ಯಾಕೋ ಭ್ರಷ್ಟಾಚಾರ ಜಾಸ್ತಿ ಆಯ್ತು ಅಂತ ಅನ್ನು ಸರ್, ಅದಕ್ಕೆ ಸೈಡ್ ಹೋಗ್ತಾ ಇದ್ರು. ಯಾರು ಸರಿಯಾದ ಪರ್ಸನ್ ಇದಾರೋ ನೋಡ್ಬಿಟ್ಟು ಹಾಕ್ಬೇಕಷ್ಟೇ. ಇಲ್ಲ ಪಕ್ಷ ನೋಡಿ ಸರ್. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ದೇಶಕ್ಕೆ ಧರ್ಮಕ್ಕೆ ಅಂತ ಸಭೆ ಮಾಡ್ತಿದೆ. ಇಲ್ಲಿ ತನಕ ಸ್ಪಂದಿಸಿದಾರ ಅವರು? ಇಲ್ಲಿ ತನಕ ಸ್ಪಂದಿಸಿದ್ದಾರೆ. ಮುಂದೆ ಯಾವ ರೀತಿ ಕೊರೋನಾ ಪೀರಿಯಡ್ ನಲ್ಲೇನೆ ಯಾರು ರೇಷನ್ ಕೊಟ್ರು? ಇಲ್ಲಪ್ಪ ನಮ್ಗಿಂತ ಬಡವ್ರಿಗೆ ಕೊಡಿ ಅಂತ ಹೇಳಿ ಕೈ ಮುಗಿದಿದ್ವಿ ಹೊರತು ನಾವು ಇದು ಮಾಡಿಲ್ಲ. ರಾಜಕೀಯ ಅಷ್ಟೊಂದು ಮುನ್ನೆಲೆ ಇಲ್ಲ, ಆದಷ್ಟು KRS ಗೆ ಹಾಕೋಣ ಅಂತ ಐಡಿಯಾ ಹಾಕೊಂಡಿದ್ದೀವಿ. ಇಲ್ಲ ಸಪೋರ್ಟ್ ಮಾಡ್ತಾರೆ ಅಂತ ಅಲ್ಲ, ಸ್ವಲ್ಪ ಭ್ರಷ್ಟಾಚಾರದನ್ನ ಒಂದು ಸ್ವಲ್ಪ ಹಿಡಿತಾ ಇದಾರೆ ಅವರು, ಅದಕ್ಕೋಸ್ಕರ ಅವನ ಇದು ಮಾಡೋದು. ಯಾಕಂದ್ರೆ ಎಲ್ಲ ಭ್ರಷ್ಟಾಚಾರಗಳನ್ನ ಕಂಪ್ಲೀಟ್ ಆಗಿ ಬುಡದಿಂದ ತೆಗ್ದಾಕ್ತಾ ಇದಾರೆ. ಅಂಡ್ ಯಾರು ಮಾಡ್ತಾ ಇದ್ದಾರೆ ಕಂಪ್ಲೀಟ್ ಆಗಿ ತೆಗಿಯಕಲ್ಲ, ಯಾರು ಬಂದ್ರು ಸ್ವಲ್ಪನಾರು ಕಮ್ಮಿ ಮಾಡ್ತಾರೆ ಅನ್ನೋದೊಂದಿದೆ ಅಷ್ಟೇ. ನೀವು ಯಾವುದೇ ಹಳೆ ಪಕ್ಷಗಳಿಗೆ ಹಾಕಲ್ಲ? ಹಾಕಲ್ಲ. ಬಂದ್ರೆ ಹೊಸದೇ ಬರ್ಬೇಕು. ಆದಷ್ಟು ನ್ಯಾಷನಲ್ ವೈಸ್ ಪಾರ್ಟಿ ಬಿಟ್ಟು ನಮ್ಮ ಪ್ರಾದೇಶಿಕ ಪಕ್ಷಗಳು ಇಟ್ಕೊಳ್ಳೋದು ಬೆಸ್ಟ್ ಅಂತ ನಮ್ಗೆ ಅನಿಸ್ತಾ ಇದೆ. ಯಾಕಂದ್ರೆ ಇಲ್ಲಿರೋ ದುಡ್ಡು ಇಲ್ಲೇ ಉಳ್ಕೊಳ್ಳುತ್ತೆ. ಮುಖ್ಯಮಂತ್ರಿಗೆ 60 ಕೋಟಿ 70 ಕೋಟಿ 100 ಕೋಟಿ ಇದು ಮಾಡ್ಕೊಂಡು ಈ ಮುಖ್ಯಮಂತ್ರಿ ತಗೊಂಬರ್ತಾರೆ ಇವರು, ಯಾತಕ್ಕೆ ಮಾಡ್ಬೇಕು ಇವ್ರಿಗೆ? ಯಾವ ಪಕ್ಷ ಕೊಟ್ಟಾಕ್ಬೇಕು ಅಂತ ಪಾರ್ಟಿ ಕೊಟ್ಟಿದ್ದಿಲ್ಲ ಮೇಡಮ್? ಆಮ್ ಆದ್ಮಿ ಪಾರ್ಟಿ ಆಗ್ಬೋದು ಅಥವಾ KRS ಆಗ್ಬೋದು, ಪ್ರಜಾಕೀಯ ಆಗ್ಬೋದು. ಮೋದಿ ಮುಖ ನೋಡಿ ಕೆಲವೊಬ್ರು BJP ಹಾಕ್ಬೋದು. ಕಾಂಗ್ರೆಸ್ ಸ್ವಲ್ಪ ಬೆಳೀತೆ ಸರ್, ಜನಗಳನ್ನ ಬೆಳೆಸ್ತಾರೆ ಸರ್. ಅಷ್ಟೊಂದು ಐಡಿಯಾ ಇಲ್ಲ ಸರ್ ನಮ್ಗೆ. ನಮ್ ಕಡೆ ನಾವು ಬಂದಿರೋದು JDS ಕಾಂಗ್ರೆಸ್. ನಾವು BJP ಕಾರ್ಯಕರ್ತಾನೆ. ದೇಶ ಧರ್ಮ ಅಂದ್ರೆ ಆಪ್ಷನ್ ಇಲ್ವಲ್ಲ, BJP ಅಲ್ವಾ? BJP ಪಕ್ಷದಲ್ಲಿ ಇದ್ದೀವಲ್ಲ, ತಳಮಟ್ಟದ ಕಾರ್ಯಕರ್ತರಾಗಿ ನಾವು ಶ್ರಮಿಸ್ತಾ ಇದೀವಿ ದೇಶಕ್ಕೆ ಧರ್ಮಕ್ಕೆ. ಮತ್ತೆ ಏನಂದ್ರೆ ಕರಪ್ಷನ್ ಎಲ್ಲರೂ ಮಾಡ್ತಾರೆ, ರಾಜಕೀಯ ಅಂದ್ರೆ ಗಾದೆ ಇದೆಯಲ್ಲ, ಜೈನ್ ಕಿದ್ದವರು ಕೈನಾಗ್ದಿರ ಇರಲ್ವಂತೆ. ಹಂಗೆ ರಾಜಕೀಯದಲ್ಲಿ ಸಮಾಜ ಸೇವೆ ಮಾಡ್ಬೇಕಂದಾಗ ಇರುತ್ತೆ, ಬಟ್ ಹಂಗಂತ ಹಿಂದೆ ಆಳ್ದಂತವ್ರು ಮಾಡದಷ್ಟು ಅಷ್ಟು ಅಕ್ರಮ ಅನ್ಯಾಯ ಅವ್ರು ಮಾಡದಷ್ಟ ದೇಶ ದ್ರೋಹಗಳೆಲ್ಲ ಮಾಡಂತ ಅವಕಾಶನೇ ಇಲ್ಲ ನಮ್ಮ ಪಕ್ಷದಲ್ಲಿ. BJP ಪಕ್ಷ ಅಂದ್ರೆ ಒಂದು ದೇಶಕ್ಕೋಸ್ಕರ ಅಂತ ಇರೋದು, ಒಂದು ಧರ್ಮಕ್ಕೋಸ್ಕರ ಅಂತ ಇರೋಂಥ ಪಕ್ಷ. ಹಂಗಾಗಿ ಯಾವ ಪಕ್ಷಕ್ಕೆ ನೀವು ವೋಟ್ ಹಾಕ್ತೀರಾ? ಯಾಕೆ ಪಕ್ಷ ಇಲ್ಲ ಸರ್, ವ್ಯಕ್ತಿಗಳು ನೋಡ್ಬಿಟ್ಟು ಹಾಕ್ತೀವಿ ನಾವು. ಯಾರು ನಮ್ಮ ಏರಿಯಾದಲ್ಲಿ ಅನುಕೂಲತೆ ಮಾಡಿಕೊಡ್ತಾರೆ ಅಂಥ ವ್ಯಕ್ತಿಗೆ ವಿದ್ಯಾವಂತರಾಗಿರಬೇಕು, ಜನಕ್ಕೆ ಸ್ಪಂದಿಸ್ಬೇಕು ಅಂಥ ವ್ಯಕ್ತಿಗಳಿಗೆ ಹಾಕ್ತೀವಿ. ಮುಂದೆ ಅವ್ರು ಜನಸ್ಪಂದನೆ ಸಿಗ್ತಾರ ಇಲ್ಲ ನೋಡ್ತೀವಿ ನಾವು, ಆಮೇಲೆ ಮುಂದಿನ ಇದು. ಇಲ್ಲಿ ತನಕ ಸ್ಪಂದಿಸಿದಾರೆ ಅವರು? ಇಲ್ಲಿ ತನಕ ಸ್ಪಂದಿಸಿದ್ದಾರೆ. ಮುಂದೆ ಯಾವ ರೀತಿ ಇವತ್ತಿನವರೆಗೂ ನಾವು ಊಟ ಮಾಡಿದ್ದೀವಿ, ನಾಳೆದು ಗೊತ್ತಿಲ್ಲ. ನಾಳೆ ಸ್ಪಂದಿಸ್ತಾರೋ ಇಲ್ಲ, ಅಧಿಕಾರ ಸಿಕ್ಕಿದ ಮೇಲೆ ಏನಾಗ್ತಾರೋ ಗೊತ್ತಿಲ್ಲ. ಆದ್ರಿಂದ ವೆಯ್ಟ್ ಮಾಡ್ತಾ ಇದೀವಿ ನಾವು. ಅದು ಏನಿಲ್ಲ ಸರ್, ಅವ್ರು ಯಾರಿಗೂ ಸ್ಪಂದಿಸ್ತಾ ಇಲ್ಲ ಸರ್, ಯಾರಿಗೂ ಸ್ಪಂದಿಸ್ತಾ ಇಲ್ಲ, ಯಾವ ಏರಿಯಾಕ್ಕೂ ಬರ್ತಾ ಇಲ್ಲ. ಸುಮ್ಮನೆ TV ಅಡ್ವರ್ಟೈಸ್ಮೆಂಟು ಅದು ಇದು ಕೊಟ್ಟರೆ ಏನು ಪ್ರಯೋಜನ ಇಲ್ಲ. ಇವಾಗ ನೀವು ನಿಮ್ಮ TV ಮಾಧ್ಯಮದವರು ನಿಮಗೆ ಸಂಬಳ ಕೊಡ್ತಾರೋ ಬೀಳ್ತಾರೋ ಅದು ನನಗೆ ಗೊತ್ತಿಲ್ಲ. ನೀವು ನಮ್ಮಲ್ಲಿ ಬಂದುಬಿಟ್ಟು ಏನು ಎಂತಂತ ಒಪಿನಿಯನ್ ಕೇಳೋದಕ್ಕೆ ನಾವು ನಿಮ್ಗೆ ಹೇಳ್ತೀವಿ. ಈ ಥರ ಜನಸಂಪರ್ಕ ಇರಬೇಕು. ಯಾವ ವ್ಯಕ್ತಿಗಾದ್ರೂ ಜನಸಂಪರ್ಕ ಇತ್ತು ಅಂತಂದ್ರೆ ಆ ವ್ಯಕ್ತಿ ಮೇಲೆ ಬರ್ತೇನೆ ಅಂತ ನನ್ನ ಅನುಭವದ ಮಾತಾಡ್ತಾ ಇದ್ದೀನಿ. ನಾವು ಹಣ ಅದಕ್ಕೆ ಆಸೆ ಪಡೋಂಥ ವ್ಯಕ್ತಿಗಳಲ್ಲ. ನಾವು ಯಾರು ಬಂದ್ರು ಹಣ ನಿಮ್ಮಲ್ಲೇ ಇಟ್ಕೊಳ್ಳಿ, ನಾವು ಬಂದು ಹೇಳದಂಥ ವ್ಯಕ್ತಿಗಳಿಗೆ ಜಿನ್ನೇನು ಇದ್ರೆ ಮಾಡಿಕೊಡಿ ಅಂತ ಹೇಳೋಂಥ ವ್ಯಕ್ತಿಗಳು ಹೊರಗಡೆ ನಮ್ಮ ಗೇಟ್ನಿಂದ ಹೊರಗಡೆ ಇರ್ರಿ ಅಂತ ಹೇಳೋಂಥ ವ್ಯಕ್ತಿಗಳು ಅಷ್ಟೇ. ಬೇರೆಯವರಿಗೆ ನಮಗೆ ಗೊತ್ತಿಲ್ಲ, ಬೇರೆಯವರು ದುಡ್ಡು ತಗೊಂತಾರೆ ಬಿಡ್ತಾರೆ ಅದು ನಮಗೆ ಗೊತ್ತಿಲ್ಲ. ನಾವು ಇಲ್ಲಿದ್ದ ಅಂಥ ಕೊರೋನಾ ಪೀರಿಯಡ್ನಲ್ಲೇನೆ ಯಾರು ರೇಷನ್ ಕೊಟ್ಟರು? ಇಲ್ಲಪ್ಪ ನಮಗಿಂತ ಬಡವ್ರಿಗೆ ಕೊಡಿ ಅಂತ ಹೇಳಿ ಕೈ ಮುಗಿದಿದ್ವಿ ಹೊರತು ನಾವು ಇದು ಮಾಡಿಲ್ಲ.